ತಹಶೀಲ್ದಾರ್ ಅಜಿತ್ ರೈ ಮನೆ ಮೇಲೆ ಲೋಕದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಕಾರ ನಗರದ ನಿವಾಸದಲ್ಲೇ ಮೊಕ್ಕಾಂ ಹೂಡಿದ ಅಧಿಕಾರಿಗಳು ರಾತ್ರಿ ಇಡಿ ನಿವಾಸದಲ್ಲಿ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು ಎಸ್ ಸತತವಾಗಿ ನೆನ್ನೆ ಬೆಳ್ಳಂಬ ಬೆಳಗ್ಗೆಯಿಂದ ನಡೆಯತಾ ಇರುವಂತ ದಾಳಿ ಇದಾಗಿದೆ ಅಂತಾನೆ ಹೇಳಬಹುದು ತಹಶೀಲ್ದಾರ್ ಅಜಿತ್ ರೈ ಮನೆ ಮೇಲೆ ಲೋಕ ಅಧಿಕಾರಿಗಳು ನೆನ್ನೆಯಿಂದ ದಾಳಿ ನಡೆಸುತ್ತಾ ಇದ್ದಾರೆ ಸದ್ಯಕ್ಕೆ ಸಹಕಾರ ನಗರದ ನಿವಾಸದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಅಧಿಕಾರಿಗಳು ಅನ್ನು ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ರಾತ್ರಿ ಇಡಿ ನಿವಾಸದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಎರಡು ವಾಹನಗಳಲ್ಲಿ ಬಂದ ಆರಕ್ಕೂ ಅಧಿಕ ಅಧಿಕಾರಿಗಳಿಂದ ಪರಿಶೀಲನೆ ನಡೆಯತಾ ಇದೆ ಸತತವಾಗಿ ನೆನ್ನೆಯಿಂದ ಇನ್ನು ಇವತ್ತು ಮುಂಜಾನೆ ಮತ್ತೆ ಅಂದ್ರೆ 7:30 ಕ್ಕೆ ನಿವಾಸದಲ್ಲಿ ದಾಳಿ ಕೂಡ ಮುಂದುವರೆದಿದೆ 26 ಗಂಟೆಗಳಿಂದ ನಡೆಯತಾ ಇರುವಂತ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಇದಾಗಿದೆ ಪರಿಶೀಲನೆ ವೇಳೆ ಭಾರಿ ಮೊತ್ತದ ಬೇನಾಮಿ ಆಸ್ತಿಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಇನ್ನು ಅಜಿತ್ ರಾಯ್ ಕೆಆರ್ ಪುರಂ ತಹಶೀಲ್ದಾರ್ ನೆನ್ನೆ ಬೆಳ್ಳಂ ಬೆಳಗ್ಗೆನೆ ಒಂದ ರೀತಿ ನಿದ್ದೆಯ ಮಂಪರ್ನಲ್ಲಿ ಇದ್ದಂತ ತಹಶೀಲ್ದಾರ್ ಗೆ ಲೋಕ ಟೀಮ್ ಶಾಕ್ ಅನ್ನು ಕೊಡುತ್ತೆ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಕೂಡ ಮುಂದುವರೆದಿದೆ ಸತತವಾಗಿ 24 ಗಂಟೆಗಳಿಂದ ನಡೆಯತಾ ಇರುವಂತ ಶೋಧ ಕಾರ್ಯಾಚರಣೆ ಅಂತಾನೆ ಹೇಳಬಹುದು ಈಗಾಗಲೇ ಒಂದಷ್ಟು ನಗದು ಇರಬಹುದು ಚಿನ್ನ ಬೆಳ್ಳಿ ಹಾಗ ಮತ್ತಷ್ಟು ಬೇನಾಮಿ ಪತ್ರಗಳು ಅಂದ್ರೆ ಬೇನಾಮಿ ಆಸ್ತಿಗಳು ಕೂಡ ಪತ್ತೆಯಾಗಿವೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಸದ್ಯಕ್ಕೆ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈ ಮನೆ ಮೇಲೆ ನಡೆಯತಾ ಇರುವಂತ ಲೋಕ ದಾಳಿ ಇದಾಗಿದೆ ಏನು ಅಕ್ರಮ ಆಸ್ತಿ ಗಳಿಕೆ ಇರಬಹುದು ಹಾಗೆ ಭ್ರಷ್ಟಾಚಾರದ ಆರೋಪ ದೂರುಗಳ ಹಿನ್ನೆಲೆಯಲ್ಲಿ ನೆನ್ನೆ ದಿಢೀರ್ ಅಂತ ಲೋಕ ಟೀಮ್ ಎಚ್ಚೆತ್ತುಕೊಂಡು ರಾಜ್ಯದ ವಿವಿಧೆಡೆ ದಾಳಿಯನ್ನ ಕೂಡ ನಡೆಸಲಾಗುತ್ತೆ ಇನ್ನು ಅದರಲ್ಲಿ ನೆನ್ನೆ ಅಂದ್ರೆ ಕೆಆರ್ಪುರಂ ತಹಶೀಲ್ದಾರ್ ಆಗಿರುವಂತ ಅಜಿತ್ ರೈ ಮನೆ ಮೇಲೆ ನೆನ್ನೆಯಿಂದ ಈ ಕಾರ್ಯಾಚರಣೆ ನಡೆಯತಾ ಇದೆ ಈಗಾಗಲೇ ಒಂದಷ್ಟು ವಶಪಡಿಸಿಕೊಂಡಿದ್ದಾರೆ ಇರಬಹುದು ಅಂದ್ರೆ ಬೇನಾಮಿ ಆಸ್ತಿ ಪತ್ರಗಳು ಇರಬಹುದು ದುಡ್ಡು ಇರಬಹುದು ಚಿನ್ನ ಬೆಳ್ಳಿ ಹಾಗೆ ಬಾಟಲಿಗಳು ಕೂಡ ನೀವು ನೋಡ್ತಾ ಇರಬಹುದು ಸದ್ಯಕ್ಕೆ ಕಂತೆ ಕಂತೆ ನೋಟ್ನ ವಶಪಡಿಸಿಕೊಂಡಿದ್ದಾರೆ ಲೋಕ ಅಧಿಕಾರಿಗಳು ಇನ್ನು ಬಗೆ ಅಷ್ಟು ಬಯಲಾಗ್ತಾ ಇದೆ ಅಜಿತ್ ರೈ ಅಕ್ರಮ ಆಸ್ತಿ ಅಂತಾನೆ ಹೇಳಬಹುದು ಈ ಮೂಲಕ ಅಜಿತ್ ರೈ ಮನೆಯಲ್ಲಿ 40 ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿದೆ ಇನ್ನು 11 ಕಡೆ ಆಸ್ತಿ ಮಾಡಿರೋ ತಹಶೀಲ್ದಾರ್ ಅಜಿತ್ ರೈ ಸದ್ಯ 1 ಕೋಟಿ 90 ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಅಜಿತ್ ರೈ ಮನೆಯಲ್ಲಿ ಬೇನಾಮಿ ಆಸ್ತಿ ಪತ್ರಗಳು ಕೂಡ ಸಿಕ್ಕಿದೆ ಲೋಕ ಟೀಮ್ ಗೆ ಇನ್ನು ದೇವನಹಳ್ಳಿಯಲ್ಲೇ 98 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ತಹಶೀಲ್ದಾರ್ ಅಜಿತ್ ರೈ ಅನ್ನು ಮಾಹಿತಿ ಸಿಕ್ಕಿದೆ ಒಂದು ರೀತಿ ಬಗೆದಷ್ಟು ಬಯಲಾಗ್ತಾ ಇದೆ ಅಜಿತ್ ರೈ ಅಕ್ರಮ ಆಸ್ತಿ ಅಂತಾನೆ ಹೇಳಬಹುದು ಅಜಿತ್ ರೈ ಮನೆಯಲ್ಲಿ ಒಂದು ಕಡೆ 40 ಲಕ್ಷ ರೂಪಾಯಿ ನಗದು ಪತ್ತೆಯಾಗುತ್ತೆ ಮತ್ತೊಂದು ಕಡೆ 1 ಕೋಟಿ 90 ಲಕ್ಷದ 90 ಲಕ್ಷ ಮೌಲ್ಯದ ಆಸ್ತಿ ಕೂಡ ಪತ್ತೆಯಾಗಿದೆ ಇನ್ನು 11 ಕಡೆ ಆಸ್ತಿ ಮಾಡಿದ್ದಾರೆ ತಹಶೀಲ್ದಾರ್ ಅಜಿತ್ ರೈ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಅಜಿತ್ ರೈ ಮನೆಯಲ್ಲಿ ಬೇನಾಮಿ ಆಸ್ತಿ ಪತ್ರಗಳು ಕೂಡ ಸಿಕ್ಕಿವೆ ದೇವನಹಳ್ಳಿಯಲ್ಲೇ ಬರೋಬ್ಬರಿ 98 ಎಕರೆ ಜಮೀನನ್ನ ಖರೀದಿ ಮಾಡಲಾಗಿದೆ ಅಂತ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಮತ್ತೊಂದು ಕಡೆ 40 ಎಕರೆ ಜಾಗವನ್ನ ಖರೀದಿ ಮಾಡಿರೋ ಅಜಿತ್ ರೈ ಇನ್ನು ಸಹೋದರ ಹರ್ಷಿತ್ ಬಾಲ್ಯ ಸ್ನೇಹಿತನ ಹೆಸರಿನಲ್ಲೂ ಕೂಡ ಆಸ್ತಿಯನ್ನ ಖರೀದಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಚಿನ್ನ ಬೆಳ್ಳಿ ಆಭರಣಗಳು ಗಿಫ್ಟ್ ಅಂತ ಇರುವ ಅಜಿತ್ ರೈ ಅಂದ್ರೆ ಸಿಕ್ಕಿರುವಂತ ಚಿನ್ನ ಬೆಳ್ಳಿ ಆಭರಣಗಳನ್ನ ಇದೆಲ್ಲ ನಂದಲ್ಲ ಇದೆಲ್ಲ ಗಿಫ್ಟ್ ಆಗಿ ಬಂದಿರೋದು ಅಂತ ಅಜಿತ್ ರೈ ಇದೀಗ ಸಂಜಾಯಿಸಿ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ ಬರೋಬ್ಬರಿ 98 ಎಕರೆ ಜಮೀನು ಅಂದ್ರೆ ದೇವನಹಳ್ಳಿಯಲ್ಲಿ 98 ಎಕರೆ ಜಮೀನು ಆದ್ರೆ ಮತ್ತೊಂದು ಕಡೆ 40 ಎಕರೆ ಜಾಗವನ್ನ ಖರೀದಿ ಮಾಡಿರೋ ಅಜಿತ್ ರೈ ಸೋ ಹೀಗಾಗಿ ಅಕ್ರಮ ಆಸ್ತಿ ಅಜಿತ್ ರೈನ ಅಕ್ರಮ ಆಸ್ತಿ ಬಗೆದಷ್ಟು ಬಯಲಾಗ್ತಾ ಇದೆ ಅಂತಾನೆ ಹೇಳಬಹುದು ಸೋ ಹೀಗಾಗಿ ಇದೇ ಕಾರಣಕ್ಕೆ ನೆನ್ನೆಯಿಂದ ಸತತವಾಗಿ 24 ಗಂಟೆಗಳಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ನೆನ್ನೆ
ದಿಢೀರ್ ಅಂತ ಲೋಕ ಅಧಿಕಾರಿಗಳು ರಾಜ್ಯಾದ್ಯಂತ ಎಚ್ಚೆತ್ತುಕೊಂಡು ವಿವಿಧೆಡೆ ದಾಳಿಯನ್ನ ನಡೆಸುತ್ತಾರೆ. ಅದರಲ್ಲಿ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರಾಯ್ ಮನೆ ಕೂಡ ಒಂದಾಗಿದೆ. ಇನ್ನು ಅಜಿತ್ ರಾಯ್ ಮನೆಯಲ್ಲಿ ನಿನ್ನೆಯಿಂದ ಸತತವಾಗಿ 24 ಗಂಟೆಗಳಿಂದ ಶೋಧ ಕಾರ್ಯಾಚರಣೆಯನ್ನ ನಡೆಸುತ್ತಾ ಇದ್ದಾರೆ. ಲೋಕ ಅಧಿಕಾರಿಗಳು ಈಗಾಗಲೇ ಕೋಟಿ ಕೋಟಿ ಹಣ ಇರೋದು ಕೂಡ ಗೊತ್ತಾಗಿದೆ. ಹಾಗೆ ಎಕರೆಗಳಷ್ಟು ಒಂದು ಎಕರೆ ಅಲ್ಲ ಎರಡು ಎಕರೆ ಅಲ್ಲ ಒಂದು ಕಡೆ 98 ಎಕರೆ ಆದ್ರೆ ಮತ್ತೊಂದು ಕಡೆ 40 ಎಕರೆ ಜಾಗ ಖರೀದಿ ಮಾಡಿರೋ ಆರೋಪ ಕೂಡ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಪತ್ರಗಳು ಕೂಡ ಬೇನಾಮಿ ಆಸ್ತಿಯ ಪತ್ರಗಳು ಕೂಡ ಲೋಕ ಟೀಮ್ ಗೆ ಸಿಕ್ಕಿವೆ. ಈಗಾಗಲೇ ಚಿನ್ನ ಇರಬಹುದು ಬೆಳ್ಳಿ ಇರಬಹುದು ಹಾಗೆ ನಗದು ಸೋ ಬಾಟಲಿಗಳನ್ನು ಲೋಕ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.